ಬೆಂಗಳೂರು ಮಹಾನಗರ ಜೆಡಿಎಸ್ ಹಿಂದುಳಿದ ವರ್ಗಗಳ ವಿಭಾಗ. ಬೆಂಗಳೂರು ನಗರ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಪಿ ಕೃಷ್ಣಮೂರ್ತಿರವರ ಹುಟ್ಟುಹಬ್ಬದ ಆಚರಣೆಯನ್ನು ಶ್ರೀಕೃಷ್ಣ ಪಾಟಿಯಾಲ್ನಲ್ಲಿ ನೆರವೇರಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಅವರಿಗೆ ಶುಭ ಹಾರೈಸಿದರು. ನಾವು ಇದು 64 ಹುಟ್ಟಿದ ಹಬ್ಬ ಆಚರಿಸ್ಕೊಂತ ಇದ್ದೀವಿ. 64 ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಎಲ್ಲರಿಗೂ ಇವತ್ತು ಸಸಿ ಕೊಡ್ತೇವೆ. ಹಾಗೆಯೇ ನಮ್ಮ ಇಲ್ಲಿ ಸ್ಕೂಲ್ಗಳಲ್ಲಿ ಬಡ ವಿದ್ಯಾರ್ಥಿ ಮಕ್ಕಳಿಗೆಲ್ಲ ಇವತ್ತು ಸ್ವೀಟು ಕೇಕ್ ಎಲ್ಲ ಹಂಚಿ ಅವ್ರಿಗೂ ಅವ್ರ ಜೊತೆಲ್ಲಿ ನಾವು ಹುಟ್ಟುಹಬ್ಬನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಜೊತೆ ಆಚರಿಸ್ಕೊಂಡು ಹಾಗೆಯೇ ನಾವು ಇಲ್ಲಿ ಸ್ನೇಹಿತರನ್ನೆಲ್ಲ ಕರೆದುಬಿಟ್ಟು ಈ ಒಂದು ಪಾರ್ಟಿಯಲ್ಲೇ ಎಲ್ಲರಿಗೂ ಎಲ್ಲರ ಜೊತೆನೂ ಈ ಒಂದು ಹುಟ್ಟುಹಬ್ಬನ ಸರಳವಾಗಿ ಆಚರಿಸ್ಕೊಂಡು ಇದು ಮಾಡಿದ್ದೀನಿ. ಗಣೇಶ ಹಬ್ಬದ ಪ್ರಯುಕ್ತ ಪಿ ಒ ಪಿ ಗಣೇಶ ಬೇಕಾಗಿಲ್ಲ. ಯಾಕೆಂದರೆ ಪಿ ಒ ಪಿ ಗಣೇಶದಿಂದ ಪ್ರಕೃತಿ ಪರಿಸರ ಹಾಳಾಗುತ್ತೆ. ಜನಗಳು ಯಾವತ್ತೂ ಮಣ್ಣಿನ ಗಣೇಶನ್ನೇ ಇದು ಮಾಡಬೇಕು. ಮಣ್ಣಿನ ಗಣೇಶ ಅಂದರೆ ಕರಗುತ್ತೆ ನೀರಿನಲ್ಲಿ, ಈ ಪಿ ಒ ಪಿ ಗಣೇಶಗಳು ಕರಗಲ್ಲ. ಅದನ್ನು ನಮ್ಮಿಂದನೇ ಸುತ್ತಿಲು ಹೊಡೆಯೋದು, ಕಾಲಲ್ಲಿ ತುಳಿಯೋದು ಎಲ್ಲ ಮಾಡ್ತಾರೆ. ಒಂದು ದೇವ್ರನ್ನ ನಾವು ನೀರಿನಲ್ಲಿ ಬಿಟ್ಬಿಟ್ಟು ನಾವೇನೇ ಅದನ್ನು ದೇವ್ರಿಗೆ ನಾವು ಅದನ್ನು ದ್ರೋಹ ಮಾಡ್ದಂಗೆ. ಅದರಿಂದ ಆದಷ್ಟು ಜನಗಳು ಪಿ ಒ ಪಿ ಗಣೇಶನ ತೊರೆದು ಮಣ್ಣಿನ ಗಣೇಶಗಳನ್ನ ಮಾಡಲಿ. ಹಾಗೆಯೇ ನಮ್ಮ ಈ ಒಂದು ನೆರೆ ಇದಾಗಿದೆ ಉತ್ತರ ಕರ್ನಾಟಕ ಜನಗಳಿಗೆ, ಅವ್ರಿಗೆಲ್ಲ ಒಂದು ಒಳ್ಳೇದಾಗಲಿ, ಮಳೆ ನಿಲ್ಲಿ, ಅಲ್ಲಿರ್ತಕ್ಕಂಥ ಜನಗಳಿಗೂ ಒಳ್ಳೇದಾಗ್ಬಿಟ್ಟು ಸಮಾಜದಲ್ಲಿ ಅವ್ರಿಗೂ ಸಮಾಜದಲ್ಲಿ ಮುಂದಕ್ಕೆ ಬರಲಿ ದೇವರಲ್ಲ ಅದನ್ನು ಕೇಳ್ಕೊಂತಾರೆ. ನಾವು ಆ್ಯಕ್ಚುಲಿ ರಾಜಕೀಯದಲ್ಲೇ ಇದ್ದೀವಿ, ಅದರಲ್ಲಿ ಏನು ಮುಚ್ಚುಮೊರೆ ಏನಿಲ್ಲ. ನಾವು ಜೆ ಡಿ ಎಸ್ಸಿಂದ ಒಂದು 20 ವರ್ಷ ಗುರುತಿಸ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಮುಚ್ಚುಮೊರೆ ಏನಿಲ್ಲ, ನಾವು ರಾಜಕೀಯದಲ್ಲೇ ಇದ್ದೀವಿ. ಜೆ ಡಿ ಎಸ್ನಲ್ಲಿ ನಾನು ಸೇವಾದಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದೆ, ಇವತ್ತು ಬೆಂಗಳೂರು ಸಿಟಿ ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಹಾಗೆ ನಮ್ಮ ಎಚ್ ಡಿ ಕೆ ಸೇನೆ ಅಂದ್ಬಿಟ್ಟು ರಾಜ್ಯಾಧ್ಯಕ್ಷ ಆಗಿದ್ದೇನೆ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಾರ್ಯಾಧ್ಯಕ್ಷ ಆಗಿದ್ದೇನೆ. ನಾನು ಹಲವಾರು ಸಂಸ್ಥೆ ಹಲವಾರು ಅಖಿಲ ಭಾರತ ಕಾರ್ಮಿಕರ ರಕ್ಷಣಾ ವೇದಿಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಇನ್ನೂ ಹಲವಾರು ಸಂಸ್ಥೆಗಳಲ್ಲಿ ನಾನು ಇದು ಮಾಡಿದ್ದೀನಿ. ನನಗೂ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ, ಡಾಕ್ಟರೇಟ್ ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳಿಂದ ನನಗೂ ಒಂದು ಪ್ರೋತ್ಸಾಹ ಸಿಕ್ಕಿದೆ. ಹಾಗೆಯೇ ನಾನು ಎಲ್ಲ ಥರದ ಇದರೊಳಗಡೆನು ನಾನು ಎಲ್ಲ ಥರದ ರಾಜಕೀಯದ ಇದು ಜೀವನದಲ್ಲೂ ನಾನು ಮುಂದೆ ಮಾಡ್ಕೊಂಬಂದಿದ್ದೀನಿ. ಲೋಕನಾಯಕ ಜಯಪ್ರಕಾಶ್ ನಾರಾಯಣ ವೇದಿಕೆ ಅಂದ್ಬಿಟ್ಟು ಒಂದು 15 ವರ್ಷದ ನಡೆಸ್ತಾ ಇದೆ. ಅದರಲ್ಲಿ ತುಂಬ ಜನಕ್ಕೆ ಮದುವೆಗಳು ಮಾಡಿದ್ದೀನಿ, ತುಂಬ ಜನಕ್ಕೆ ಕೈ ಇಲ್ದಿರೋರಿಗೆ, ಕಾಲು ಇಲ್ದಿರೋರಿಗೆ, ಕ್ಯಾನ್ಸರ್ ಬಂದಿರೋರಿಗೆ, ಆಮೇಲೆ ಈ ವಿಡೋ ಪಿಂಚಿನ ಈ ಥರ ನಾನು ಮಾಡ್ಕೊಂಬರ್ತಾ ಇದ್ದೆ ವರ್ಷ ವರ್ಷನೂ. ಇದೆಲ್ಲ ಮಾಡಿದಷ್ಟು ತನಗೆ ಗೊತ್ತಿದ್ದಂಗೆ ನಮ್ಮ ರಾಜಕೀಯದಲ್ಲಿ ಏನೇ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ನಿಜಾಂಶ ಅನ್ನೋದು ನಿಜ ಯಾವತ್ತಿರು ಗೊತ್ತಾಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಸಿದ್ದರಾಮಯ್ಯರೇನೇ. ಸಿದ್ದರಾಮಯ್ಯರು ಹೇಳ್ತಾರೆ ನಾವೇನು ಮಾಡಿಲ್ಲ ಅಂದ್ಬಿಟ್ಟು. ಸಿದ್ದರಾಮಯ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿದ್ದಂಥ ಒಂದು 12 ಜನ ಶಾಸಕರು ಅವರಿಗೆ ಇವತ್ತು ಅವರ ಠೇವಣಿ ಬಂದಿಲ್ಲ. ಸುಮ್ಮನೆ ಅವ್ರೇನಂದ್ರೆ ಮಂಡ್ಯನಲ್ಲಿ ಮಾಗಡಿನಲ್ಲಿ ಸುಮ್ಮನೆ ಹೋಗ್ತಾ ಬರ್ತಾ ಇಲ್ಲ, ದೇವೇಗೌಡರು ಸರಿಗಿಲ್ಲ, ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಅವರ ರಿಯಲ್ ಆಗಿ ಅವರೇ ಗೆದ್ದಿಲ್ಲ, ಸಿದ್ದರಾಮಯ್ಯರೇ ಗೆದ್ದಿಲ್ಲ. ಆಗ ಲೆಕ್ಕಾಕರ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯರು ಗೆದ್ದಿಲ್ಲ, ಅವ್ರ ಹೋಗಿ ಬಾದಾಮಿ ಗೆದ್ರು. ಅವ್ರಿಗೆ ಅದೃಷ್ಟ, ಅವ್ರಿಗೆ ಇದೊಂದು ಇದಿರಲಿಲ್ಲ, ಗೆಲ್ತೀನಿ ಅನ್ನೋದು ಒಂದು ಇದಿರಲಿಲ್ಲ. ಅದು ನೀವು ಹೇಳೋದು ಕರೆಕ್ಟೇ, ಇರ್ಬೋದು ಇಲ್ಲ ಅಂತ ಹೇಳಕ್ಕಿಲ್ಲ ನಾನು. ಬಾದಾಮಿನಲ್ಲಿ ಅವ್ರು ಗೆದ್ರು ಸತ್ರು ಅನ್ನೋದು ಕ್ವಶನ್ ನಾನು ಏನು ಹೇಳ್ತಾ ಇಲ್ಲ. ಆದರೆ ನಮ್ಮ ಪಕ್ಷದಲ್ಲಿದ್ದು ನಮ್ಮ ಪಕ್ಷದಿಂದನೇ ಮುಂದೆ ಬಂದು ನಮ್ಮ ಪಕ್ಷನ್ನೇ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಒಂಥರ ಇದು ಮಾಡ್ತಾ ಇದ್ದಾರೆ. ಏನು ದೇವೇಗೌಡರು ಮಾಡಿಲ್ಲ, ದೇವೇಗೌಡರು ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯ ಎಲ್ಲಿದ್ರು? ಸಿದ್ದರಾಮಯ್ಯ ಯಾರು? ಸಿದ್ದರಾಮಯ್ಯ ಯಾರು ಅಂತಲೇ ಗೊತ್ತಿರಲಿಲ್ಲ ಯಾರಿಗೂ. ಆತ ಬಂದು ನಮ್ಮ ಒಂದು ಪಕ್ಷದಲ್ಲಿ ಇದ್ದು ಎಲ್ಲ ಅಧಿಕಾರ ಅನುಭವಿಸಿ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಎಲ್ಲ ಆಗಿದ್ದಾರೆ. ಚೆಲುವರಾಯಸ್ವಾಮಿ ಎಲ್ಲಿದ್ರು? ಚೆಲುವರಾಯಸ್ವಾಮಿ ಯಾರು? ಚೆಲುವರಾಯಸ್ವಾಮಿ ಜಮೀರ್ ಯಾರು? ಜಮೀರ್ ಅವ್ರಿಗೆ ನಮ್ಮ ದೇವೇಗೌಡರು ಬಿಡಿತ ರ್ಯಾಲಿ ಅನ್ಬಿಟ್ಟು ಮಾಡ್ಬಿಟ್ಟು ಗೆಲ್ಸಿದ್ರು. ಅಯ್ಯಪ್ಪನ ಒಂಚೂರು ನಿಯತ್ತಿಲ್ಲ, ಎಲ್ಲ ಒಂದು ಟ್ರಾವೆಲ್ಸಲ್ಲಿ ಏಜೆಂಟ್ ಎಲ್ಲ ಹೋಗ್ತಾ ಇದ್ದ ಕಾಲಾಸೆ ಬೆಳಗಲ್ಲಿ ಮೈಸೂರು ಬೆಂಗಳೂರು ಅಂತ ಅಂತನ ಕರ್ಕೊಂಬಂದು ಇವತ್ತಿನ ದಿವಸ ನಾವು ನಮ್ಮ ಪಾರ್ಟಿನಲ್ಲಿ ಗೆಲ್ಲಿಸಿ ಅವ್ರಿಗೆ ಇದು ಮಾಡಿ ದೇವೇಗೌಡರು ಅವತ್ತು ಇವ್ರ ಮೇಲೆ ಅವರು ನಮ್ಮ ಅರವಿ ದೇವರಾಜ್ ಮೇಲೆ ಗೆಲ್ಲಬೇಕು ಅನ್ನೋಕ್ಕೊಂದು ಇದಿರಲಿಲ್ಲ. ಅಂತ ಒಂದು ಇದರಲ್ಲಿ ನಮ್ಮ ದೇವೇಗೌಡರು ಇದು ಮಾಡ್ಬಿಟ್ಟು ದೇವೇಗೌಡರು ರ್ಯಾಲಿ ಮಾಡಿಸಿ ಎಲ್ಲ ಮಾಡಿ ಎಲ್ಲ ಗೆದ್ದರು. ತೆಲುಗುರಾಯಸ್ವಾಮಿಗೆ ಏನೂ ಇರಲಿಲ್ಲ. ಅವ್ರದ್ದೊಂದು ದಿವಸ ಇವ್ರದ್ದು ಶಿವರಾಮೇಗೌಡ ಒಂದು ಯಾವುದೋ ಒಂದು ಕೇಸ್ ಇದೆ ಅಂದ್ಬಿಟ್ಟು ಎಲ್ಲೋ ಇದ್ರು ಇವರು ಕರ್ಕೊಂಬಂದ್ಬಿಟ್ಟು 1 ರೂಪಾಯಿ 1 ನೋಟು 1 ವೋಟ್ ಅಂದ್ಬಿಟ್ಟು ಗೆಲ್ಲಿಸೋ ನಾವು ಅವತ್ತು ಆ ಅಪ್ಪನಿಗೆ ಎಲ್ಲೋ ಇದ್ದಿದ್ದೀವಿ ಅನ್ನೋ ಕಲ್ಪನಾ ಶಿವ ಸಿದ್ದರಾಜ ಮನೆಯಲ್ಲಿ ಅಪ್ಪ ನಾನು ನೋಡಿದಂಗೆ ತರಕಾರಿ ತಂದ್ಕೊಡೋರು. ಇವತ್ತಿನ ದಿವಸ ಮಾತಾಡ್ತಾರೆ ನಾವು ರಾಜಕೀಯ ಮಾಡಿದ್ದೀವಿ, ನಾವು ಅದು ಮಾಡಿದ್ದೀವಿ ಅಂದ್ಬಿಟ್ಟು. ಆದರೆ ಈ ಎಲ್ಲ ಒಂದು ಮಟ್ಟಕ್ಕೆ ಹೋದ ಮೇಲೆ ಅವರು ಏಣಿ ಎತ್ತಿರ್ತಾರೆ, ಆ ಏಣಿನ ಒದಿತಾ ಇದ್ದಾರೆ. ಅದೆಲ್ಲ ಒದಿಬಾರ್ದು. ದೇವೇಗೌಡರ ಬಗ್ಗೆ ನಾನು ಮಾತಾಡೋಂಥ ಇದು ಅರ್ಹತೆ ಇವ್ರಿಗೆ ಯಾರಿಗೂ ಇಲ್ಲ, ನನಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯರಿಗೂ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯನ ದೇವೇಗೌಡರ ಶಿಷ್ಯನೇ, ದೇವೇಗೌಡರಿಂದ ಮುಂದೆ ಬಂದಿವತ್ತು. ದೇವೇಗೌಡರಿಗೆ ಬಯ್ಯ ಅಂತ ಇದು ಏನಿದೆ ಅವ್ರಿಗೆ ಅರ್ಹತೆ ಏನಿಲ್ಲ.
ನಾನು ನೋಡಿದಂಗೆ ಬಾಲಕೃಷ್ಣನೇ ಆಗಲಿ, ಇವಾಗ ಏನು ಇವರು ಎಲ್ಲ ಹೋಗಿದ್ದಾರೆ, 6-7 ಜನ ಇವರು ಗೆದ್ದೂ ಇಲ್ಲ. ಇವರೇನಂದ್ರೆ ಯಾವಾಗ ನೋಡಿದ್ರೆ ಒಂದು ಕಾಲು ಎಳೆಯೋದು, ಏನಾಯ್ತು ಇದಾಯಿತು ಇದಾಯಿತು, ಏನಾಗಿದೆ ದೇವೇಗೌಡರು ಮಾಡೋ ದೇವೇಗೌಡ ಏನು ದೇವೇಗೌಡರು ಮಾಡಿದ್ದಾರೆ ಇವ್ರಿಗೆ? ಇವ್ರಿಗೆ ನೀವು ಎಮ್ ಎಲ್ ಎ ಮಾಡಿಲ್ವಾ, ಮಿನಿಸ್ಟರ್ ಮಾಡಿಲ್ವಾ? ಬಾಲಕೃಷ್ಣ ಅವ್ರಿಗೆ ಮಿನಿಸ್ಟರ್ ಮಾಡಿಲ್ವಾ? ಬಾಲಕೃಷ್ಣ ಮಿನಿಸ್ಟರ್ ಆಗಿಲ್ಲ, ಆದರೆ ಎಮ್ ಎಲ್ ಎ 2 ಟರ್ಮ್ ಎಮ್ ಎಲ್ ಎ ಆಗಿದ್ದಾರೆ. ಅವ್ರಿಗೂ 300 ಕೋಟಿ 400 ಕೋಟಿ ರೂಪಾಯಿ ಕುಮಾರಸ್ವಾಮಿ ಇವಳ ಅನುದಾನ ಕೊಟ್ಟಿದ್ರು, ಅದು ಇವತ್ತು ಕೇಸ್ ನಡೀತಾ ಇದೆ. ಅವರು ಒಂದು ರಸ್ತೆ ಅಭಿವೃದ್ಧಿ ಮಾಡಿಲ್ಲ ಅಂದ್ಬಿಟ್ಟು ಇವತ್ತು ಅವ್ರ ಮೇಲೆ ಕೇಸ್ ಇದೆ. ಇವರು ಚಲುವರಾಯಸ್ವಾಮಿ ಮೇಲೆ ಇದೆ ಕೇಸ್, ಸಾರಿಗೆ ಸಚಿವಾಗಿದ್ದಾಗ ಅವ್ರ ಮೇಲೆ ಇದೆ ಕೇಸು. ಆದರೆ ಅವರು ಅದನ್ನೆಲ್ಲ ಬಿಟ್ಟು ಏನು ಹೇಳ್ತಾ ಇದ್ದಾರೆ, ಬರೇ ಇವರೊಂದು ಸ್ವಾರ್ಥಕ್ಕೋಸ್ಕರ ದೇವೇಗೌಡರು ಸರಿಗಿಲ್ಲ, ದೇವೇಗೌಡರ ಕುಟುಂಬ ಯಾವ ಕುಟುಂಬ ರಾಜಕೀಯ ಇಲ್ಲ, ಸಿದ್ದರಾಮಯ್ಯವ್ರ ಮಗ ಸಿದ್ದರಾಮಯ್ಯ ಮಕ್ಕಳು ರಾಜಕೀಯದಲ್ಲಿಲ್ವಾ, ಯಡಿಯೂರಪ್ಪನ ಮಕ್ಕಳು ರಾಜಕೀಯದಲ್ಲಿಲ್ವಾ, ಎಲ್ಲರ ಮಕ್ಕಳು ರಾಜಕೀಯದಲ್ಲಿದ್ದಾರೆ. ಅದರಿಂದ ಎಲ್ಲರ ಮಕ್ಕಳು ರಾಜಕೀಯದಲ್ಲ, ಎಲ್ಲರ ರಾಜಕೀಯದಲ್ಲಿ ಒಳ್ಳೆಯವ್ರೇ. ಆದರೆ ನಾನು ಹೇಳೋದೇನಂದ್ರೆ, ಯಾವತ್ತು ನಾವು ಏನು ಎತ್ತಿರ್ತೀವಿ ಆ ಎಣ್ಣಿನ ಗೆದ್ದತ್ತದ ಎಣ್ಣಿನ ಒದಿಬೇಡ. ಕೃಷ್ಣಮೂರ್ತಿ ಅವ್ರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. 60ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಒಂದು ವಿಶೇಷತೆ ಏನಂತಂದರೆ, ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಒಂದು ಅನಾಹುತಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಸೇವಾ ಮನೋಭಾವದಿಂದ ಇವತ್ತು ಫಸ್ಟು ನನ್ನ ಹುಟ್ಟಿದಬ್ಬ ಆಚರಣೆ ಮಾಡೋದಿಲ್ಲ. ನಾನು ಇವತ್ತು ನನ್ನ ಕುಟುಂಬ ಸಮೇತರಾಗಿ ನಮ್ಮ ಉತ್ತರ ಕರ್ನಾಟಕದ ಕನ್ನಡ ನಾಡಿನ ಜನತೆಯಲ್ಲಿ ಅವರು ತುಂಬ ಕಷ್ಟದಲ್ಲಿದ್ದಾರೆ. ಏನು ಪ್ರಳಯ ಆಗೋಗ್ಬಿಡ್ತು, ಆ ಒಂದು ಕಷ್ಟವನ್ನು ಶ್ರೀ ಸತ್ಯನಾರಾಯಣ ಸ್ವಾಮಿ ಅವರಿಗೆ ಕರುಣೆ ತೋರಿ ಒಂದು ಜೀವನಕ್ಕೆ ದಾರಿಯಾಗಿರಲಿ, ಅವ್ರಿಗೆ ಯಾವುದೋ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರು ಆಗದಂಗಿರಲಿ, ಅವ್ರಿಗೆ ಅನಾಹುತ ಆಗಿದೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಮನಸ್ಸಲ್ಲಿ ಸೇವಾ ಒಂದು ಭಾವನೆಯನ್ನು ಇಟ್ಕೊಂಡು ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಒಂದು ವ್ರತ ಆಚರಣೆಯನ್ನು ಮಾಡಿ ಈ ಒಂದು ಸೃಷ್ಟಿ ಪೂರ್ತಿಯನ್ನು ಇವತ್ತು ಕೂಡ ಒಂದು ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ನನಗೆ 60 ವರ್ಷ ಆಯಿತು, ಇನ್ನು ಮುಂದೆ ಅರಳು ಮರಳು ಅನ್ನೋ ಹಾಗೆ ನನಗೆ ಯಾವ ಒಂದು ಜಂಜಾಟ ಜೀವನದ ಪ್ರಾಪಂಚಿಕವಾಗಿರ್ತಕ್ಕಂಥ ಜಂಜಾಟ ಬೇಡ, ದೇವರ ಸೇವೆಯಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಈ ಒಂದು 60ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದ ಮೇರೆಗೆ ತನ್ನ ಮಗಳ ಅಳಿಯನ ಜೊತೆಗೆ ಇವತ್ತು ಹಾಗೂ ಗುರುಗಳ ಒಂದು ಆಶೀರ್ವಾದಗಳೊಂದಿಗೆ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಒಂದು JDS ಕಾರ್ಯಕರ್ತರಾಗಿರಲಿ, ಅವರ ಆತ್ಮೀಯ ಸ್ನೇಹಿತರಾಗಿರಲಿ, ಬಂಧು ಬಾಂಧವಗಳಾಗಿರಲಿ, ಎಲ್ಲರೂ ಬಂದು ಆಶೀರ್ವದಿಸಿದ್ದಾರೆ.